ಮನೆ ಕೆಲಸ ಮುಗಿಸಿಕೊಂಡು ಊಟ ತರಬೇಕಾದ್ರೆ ಪಾಪ ಸ್ವಲ್ಪ ನನ್ನ ಪತಿರಾಯರಿಗೆ ಲೇಟ್ ಆಯ್ತೇನೋ ಅನಿಸ್ತಾ ಇದೆ ಹೌದು ಈಗಲೇ ಹೋಗಿ ಅವರಿಗೆ ಬುತ್ತಿ ಕೊಟ್ಟು ಬಂದ್ರಾಯ್ತು अमर निवार अर्थ आगे नु अर्थ आगे लेखने ओहो ದೇಸಾಯಿ ಅಂದ್ರೆ ನೀವೇನಾ ನೋಡಿ ದೇಸಾಯಿ ಅವರೇ ನೀವು ಯಾರು ಅಂತ ತಿಳಿಯದೆ ಪಾಪ ನಿಮ್ಮ ಮನಸ್ಸು ನಾನು ನೋಯಿಸಿ ಬಿಟ್ಟೆನೇನೋ ಅನ್ನುತ್ತಾ ಇದೆ ನೋಡಿ ದೇಸಾಯಿ ಅವರೇ ನನ್ನಿಂದ ನಿಮಗೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ತಂಗಿ ನಿಮ್ಮ ಬಾಳ ದೊಡ್ಡ ಮನಸ್ಸು ನೋಡಿ ಅವ್ವ ಕ್ಷಮಿಸಿ ಬಿಡಬೇಕಾ देश देवर अंतर अद प्रीति प्रेम नरब श्रीमंत देश अम्मतर ऐन बेदार ऐन बेल ಮಾಡುತ್ತಿದ್ದಾರೆ ನಾನು ಅವರಿಗೆ ಊಟ ಕೊಡಲಿಕ್ಕೆ ಹೊರಟಿದ್ದೀನಿ ಸರಿ ಆಚೆ ನನಗೆ ದಾರಿ ಓಟಕ್ಕೆ ಲೇದಿಪ್ಪ ಆನಿನ ಹುಚ್ಚಾಗ ನನಗೆ ಮೆಚ್ಚ ಕೊಡಕಿದ್ದ ಮೊನ್ನೆ ಈ ಅರಸನಿಗೆ ಹರಿದಿನಿ ಆಗಿ ನಿನ್ನ ಚಂದದೇನು ಚೆನ್ನಾಗಿ ಮನಸು ಕೊಟ್ಟು ಮನ ತರ್ಪಿ ಮಾಡ್ಕೊಂಡು ಹೋಗ ದೀಪ ಮನ ತರ್ಪಿ ಮಾಡ್ಕೊಂಡು ಹೋಗ ನಾ ದೇಸಾಯಿ ನನ್ನ ಕಾಲಲ್ಲಿರುವ ಚಪ್ಪಲಿ ನಿನ್ನ ಕೆನ್ನೆಗೆ ಕೊಟ್ಟು ಬಾರಿಸಬೇಕಾದಿತ್ತು ಬಲ ಎಚ್ಚರದಿಂದ ಮಾತು ನನ್ನ ಗಂಡ ಇಲ್ಲ ಇದೇ ಸಮಯದಲ್ಲಿ ಬಂದು ಸುಖ ಕೊಟ್ಟು ಹೋಗುತ್ತೆದು ಎಲ್ಲ ಕೈ ಕೊಟ್ಟು ಓಡಿ ಹೋಗೋದು ಪ್ಲಾನ್ ಹಾಕು ಮಾನೆಗೆಟ್ಟ ಮನುಷ್ಯನೆ ಸರಿ ಆಚೆ ನೋಡು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಾನು ರಣಚಂಡೆ ಅವತಾರ ತಾಳಿ ನಿನ್ನ ರುಂಡ ಆರಿಸಿ
ಏನಂದ್ರೆ ಸ್ವಕ್ಕಿನ ಸೂಳೆ ಎಷ್ಟು ಜನರ ಮುಂದೆ ಈ ಅಗರ್ಭ ಶ್ರೀಮಂತ ಕೆಳಗೆ ಬರ್ತಂಗಲ್ಲ ಏನು ನಾನು ನಿನ್ನ ಸೋಮನ ಬಿಟ್ಟರೆ ಮೇಷಭಕ್ತ ಗಾಂಡ ಜಾತಿಗೆ ಅವಮಾನ ಲೇ ಮೋರಬದೆ ಹೇಳ್ರಿ ಅಪ್ಪಾರ ನೀನು ಕಾವಲಿಯವನಾಗಿ ಕಾಯ್ತಾರೋ ನಾನು ಇವಳ ಸೇವಕನಾಗಿ ಇವಳ ಸೇವಿಸುತ್ತಾ ಹೊಂಡು ಬಿಡ್ತೇನೆ ಅಂಗಾರ ಮತ್ತಾಗ್ತಾರೆ ನಿಮ್ ಮನುಷ್ಯ ಮತ್ತ ನೀವು ಮಾಡ್ಕೋರೆ ಬರ್ತೇನೆ
ಸಂಸಾರಮ್ಮ ನೀನು ಇವು ನ್ಯಾವನ ಪಾಪಿ ಕೈಗೆ ನೀನೇಕೆ ಸಿಕ್ಕಕೊಂಡೆಮ್ಮ ನೋಡಪ್ಪ ಮಗ ನಾನು ಈ ಊರಿನ ಬಡವನಾದ ಬಸಲಿಂಗಪ್ಪನ ಹೆಂಡತಿ ದೀಪಾ ಅಂತ ನನ್ನ ಗಂಡನಿಗೆ ಊಟ ಕೊಡಲು ಹೊರಟಿದ್ದೆ ಅಷ್ಟರಲ್ಲಿ ಆ ಕಾಮುಕ ಪಾಪಿ ಬಂದು ನನ್ನ ಸೀಲೆಗೆಡಿಸಲು ಪ್ರಯತ್ನ ಮಾಡಿದನಪ್ಪ ಪ್ರಯತ್ನ ಮಾಡಿದ ಆಯ್ತಮ್ಮ ಇನ್ನೊಂದು ಸಾರಿ ಒಬ್ಬೊಬ್ಬರು ಹಿಂಗ ತೆರೆಗಾಡಬೇಡಿ ಅಮ್ಮ ತೆರೆಗಾಡಬೇಡಿ ನಾನು ಇನ್ನು ಹೋಗಿ ಬರ್ತೇನೆ ನಿಂತ್ಕೋ ಮಗ ನೀನ್ ಯಾರಪ್ಪ ಅಮ್ಮ ಅದೆಲ್ಲ ಹೀಗೇಕಮ್ಮ ಅದೆಲ್ಲ ಹೀಗೇಕೆ ನಾನೊಬ್ಬ ಆಸರಿಲ್ಲದ ಅನಾಥನಮ್ಮ ಆಸರಿಲ್ಲದ ಅನಾಥ ನನ್ನ ಹೆಸರು ರಣಧೀರ್ ಅಂತ ನಾನು ಚಿಕ್ಕವನಿದ್ದಾಗಿಂದ ತಂದೆ ತಾಯಿ ಬಂಧು ಬಳಗ ಯಾರಿಲ್ಲದ ಅನಾಥನಮ್ಮ ಯಾರಿಲ್ಲದ ಅನಾಥ ಮಗ ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಯಾರು ಅಂತ ಶಿಕ್ಷೆ ಕೊಟ್ಟಿದ್ದಾರಪ್ಪ ಅಮ್ಮ ನನಗೆ ಯಾರು ಶಿಕ್ಷೆ ಕೊಟ್ಟಿದ್ದಾರಂತೆ ಹೇಗೆ ಹೇಳಮ್ಮ ನಿನಗೆ ಹೇಗೆ ಹೇಳಲಿ ನನ್ನ ಹುಟ್ಟಿಸಿದ ದೇವರೇ ಶಿಕ್ಷೆ ಕೊಟ್ಟಿದ್ದಾನಮ್ಮ ಆ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ಅಳಬೇಡಪ್ಪ ಮಗ ಅಳಬೇಡ ಈಗ ನೀನು ಎಲ್ಲಿದ್ದೀಯ ನೋಡಮ್ಮ ಈ ಆಸರೆ ಇಲ್ಲದ ಅನಾಥನ ಅರಮನೆ ಇದೇ ಇದೇ ಕಾಡಿನಲ್ಲಿ ಇದೆ ಇದೇ ಕಾಡಿನಲ್ಲಿ ಅಮೋಘ ಸಿದ್ಧ ಅಂದ್ರೆ ನಿನ್ನ ಮಾತಿನ ಅರ್ಥ ನಾನು ಇದೇ ಕಾಡಿನಲ್ಲಿ ಅಮೋಘ ಸಿದ್ಧೇಶ್ವರನ ಗೊಡೆಯಲ್ಲಿ ಪ್ರಸಾದ ತಂದು ಬೆಳೆದಿದ್ದೇನಮ್ಮ ಪ್ರಸಾದ ತಂದು ಬೆಳೆದಿದ್ದೇನೆ ಆಯ್ತಪ್ಪ ಮಗ ಇನ್ನು ಮುಂದೆ ನೀನು ಅನಾಥನಲ್ಲಪ್ಪ ಅನಾಥನಲ್ಲ ನೀನು ಅಪ್ಪ ನನ್ನ ಮಗ ಅಂತ ತಿಳಿದುಕೊಂಡು ನಾನು ನಿನ್ನನ್ನು ಪ್ರೀತಿಯಿಂದ ಸಾಕ್ತೀನಿ ಬಾರಪ್ಪ ನಮ್ಮ ಮನೆಗೆ ಹೋಗೋಣ ಬಾ ಬರುತ್ತೇನಮ್ಮ ಬರುತ್ತೇನೆ ಬಂದ್ರು ಕೂಡ ನನ್ನ ವಾಸಿಸುವ ಸುಸ್ಥಳ ಇದೇ ಕಾಡಿನಲ್ಲಿದ್ದ ಆ ಮೋಘ ಸಿದ್ದೇಶ್ವರನ ಗೊಡೆಯಲ್ಲಮ್ಮ ಗೊಡೆಯಲ್ಲಿ ಆಯ್ತಪ್ಪ ನೀ ಹೇಳಿದ ಹಾಗೆ ಆಗ್ಲಿ ಬಾ ಮನೆಗೆ ಹೋಗೋಣ ಆಯ್ತು ಬಾರಮ್ಮ ಹೋಗೋಣ